ಇಲ್ಲಿ ಒಬ್ಬೊಬ್ಬರದು ಒಂದು ಗೋಳು, ಒಬ್ಬೊಬ್ಬರದೊಂದು ಅಳಲು. ಒಬ್ಬರು ಬೆಳೆ ನಾಶ ಆಗಿದೆ, ಒಬ್ಬರಿಗೆ ಮನೆ ಬಿದ್ದೋಗಿದೆ, ಒಬ್ಬರಿಗೆ ಮನೆ ಹಾಗೂ ತೋಟ ಎರಡೂ ಬಿದ್ದೋಗಿದೆ, ಒಬ್ಬರಿಗೆ ಗದ್ದೆ ಮುಳುಗೋಗಿದೆ, ಒಬ್ಬರಿಗೆ ಗದ್ದೆಯಲ್ಲಿ ಸೈಡಲ್ಲಿಟ್ಟಿರಂಥ ಮೋಟ್ರು ಪೈಪು ಹೋಗಿದೆ. ಕೆಲವರಿಗೆ ಇನ್ನೂ ಒಂದು ಸಮಸ್ಯೆ, ಗಾಢವಾದ ಸಮಸ್ಯೆ. ಸರ್ಕಾರ ಆಗಲಿ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಈಗ ಕೆಲವರು ಏನು, ನಾವು ರಿಯಾಲಿಟಿ ಚೆಕ್ಕಿಗೆ ಹೋದಾಗ ಅವರು ಏನು ಹೇಳ್ತಾರೆ ಅಂದರೆ, ನಾವು ನಾಲ್ಕು ಜನಕ್ಕೆ ಊಟ ಹಾಕಿದವರು, ನಾಲ್ಕು ಜನಕ್ಕೆ ನಾವು ಕೈ ಎತ್ತಿ ಕೊಟ್ಟವರು, ನಾವು ಹೋಗಿ ಅಲ್ಲಿ ಗಂಜಿ ಕೇಂದ್ರದಲ್ಲಿ ಬಿಸ್ಕೆಟು ಕಾಫಿ ತಿನ್ನೋಕ್ಕಾಗಲ್ಲ, ಅವ್ರು ಕೊಟ್ಟಿರೋದು ನಾವು ಬೇಡೋಕ್ಕಾಗಲ್ಲ. ನಾವು ಹಾಗಾಗಿ ನಮ್ಮ ನೆಂಟರ ಮನೆ, ರಿಲೇಷನ್ ಮನೆ, ನಮ್ಮ ಮಗಳ ಮನೆ ಈ ಥರ ಹೋಗಿ ನಾವು ಆಶ್ರಯ ಪಡ್ಕೊಂಡಿದ್ವಿ. ಹಾಗಾಗಿ ನಮಗೆ ಯಾವುದೇ ಥರದ್ದು ಚೆಕ್ ಆಗಲಿ ಪರಿಹಾರ ಕೊಡೋಕ್ಕಾಗಲಿಲ್ಲ. ಗಂಜಿ ಕೇಂದ್ರಕ್ಕೂ ನಾಲ್ಕು ದಿವಸ ನಮ್ಗೆ ಹೋಗೋಕ್ಕೆ ಆಗಲಿಲ್ಲ. ನಮ್ಮ ಮನೆಯೆಲ್ಲ ಜರಿದು, ರೋಡೆಲ್ಲ ಇದಾಗಿ, ಇದನ್ನು ಬಿಟ್ಟು ಹೆಂಗೆ ಹೋಗ್ತೀರಾ, ರೋಡೇ ಬ್ಲಾಕ್ ಆಗಿದೆ, ನಾವು ಯಾವ ಗಂಜಿ ಕೇಂದ್ರಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಗಂಜಿ ಕೇಂದ್ರದಲ್ಲಿ ರಿಜಿಸ್ಟರ್ ಆಗಿಲ್ಲ ಅನ್ನೋ ಒಂದು ಒಂದು ಕಾರಣಕ್ಕೋಸ್ಕರ ನಮಗೆ ಒಂದು ಚೆಕ್ ಆಗಲಿ ಇನ್ನೊಂದು ಕೊಡಲಿಲ್ಲ. ಸೊ ಇದ್ರ ಬಗ್ಗೆ ನಾವು ಹಳ್ಳಿಕೆರೆ, ಬಾಳೂರು ಹಳ್ಳಿಕೆರೆಗೆ ಹೋದಾಗ ಅವರು ಈ ಥರ ಅವರು ಅಳಲನ್ನು ಈ ಥರ ತೋರಿಸ್ಕೊಂಡ್ರು, ಅವರು ತೋಟ ಹೋಗಿದೆ ಪಾಪ. ಸೊ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ಳೋಣ. ಈಗ ಪುಬ್ಬೇಗೌಡ, ಹಳ್ಳಿಕೆರೆ, ಬಾಳೂರು. ನಮ್ಮದು ಗುಡ್ಡ ಜಾರಿ, ತೋಟ ಹೋಗಿದೆ, ಮತ್ತು ಒಂದು ಗದ್ದೆ ತೋಟ, ಅಲ್ಲಿ ಹೊಳೆ ಬದಿ ತೋಟ ಹೋಗಿದೆ, ಮೋಟ್ರ್ ಪೈಪ್ ಎಲ್ಲ ಹೋಗಿದೆ, ಆಮೇಲೆ ಕೆರೆ ಹೋಗಿದೆ, ಆಮೇಲೆ ತುಂಬ ಗಿಡಗಳು ಹೋಗಿದೆ. ಒಂದು ಬೆಳೆ ಬೆಳಿಬೇಕಾದ್ರೆ, ಒಂದು ಗಿಡ ಬೆಳಿಬೇಕಾದ್ರೆ 20 ವರ್ಷ ಬೇಕು, ಅದೊಂದು ಫಸಲು ಬರ್ಬೇಕಾದ್ರೆ ಅಷ್ಟು ಬರ್ಬೇಕಾದ್ರೆ ಕಷ್ಟಪಟ್ಟು ಬೆಳೆದಿರ್ತೀವಿ. ಅಂಥ ಟೈಮಲ್ಲಿ ಈ ಥರ ಮುಳುಗಡೆ ಆಗಿ ಹೋದಾಗ ನಾವೇನು ಮಾಡಬೇಕು? ಅಂಥದ್ರಲ್ಲಿ ಸರ್ಕಾರ ಒಂದು ಮಾತನ್ನು ಏನೋ ಗಮನ ಇಟ್ಟಲ್ಲಿ ಹರಿಸಿ ಕೇಳಿಲ್ಲ, ಬಂದಿಲ್ಲ. ಸಿ ಟಿ ಅವರು, ರವಿಯವರು ಇಲ್ಲೇ ಹೋದರು, ಅವರು ಏನು ಇಲ್ಲೇ ನೋಡಲಿಲ್ಲ, ಹೋಗಿ ಎಲ್ಲೋ ಬೇಕೋ ಹೋದ ನೋಡಿದರು. ಮತ್ತು ಗಂಜ್ಕೊಂಡು ಹೋದರು. ನಾವು ಗಂಜಿ ಕೇಂದ್ರಕ್ಕೆ ಹೋಗೋಕ್ಕಾಗಲ್ಲ, ನಾವು ಅಂದರೆ ಒಂದು 4 ಜನ ಕೆಲಸ ಕೊಟ್ಟರು ಗಂಜಿ ಕೇಂದ್ರಕ್ಕೆ ಹೋಗೋದಾಗೆ ಹೋಗಲಿಲ್ಲ. ನಾವು ನೆಂಟರ ಮನೆಗೆ ಹೋದು, ಪ್ರಾಣ ಭಯದಿಂದ ಅಲ್ಲಿ ಹೋಗಿ ನಾವು ಇದ್ದು ಅಲ್ಲಿಂದ ಮತ್ತೆ 8-10 ದಿವಸ ನಂತರ ಮತ್ತೆ ಊರಿಗೆ ಬಂದು ನಾವು ಯಾವ ಗಂಜಿ ಕೇಂದ್ರಕ್ಕೆ ಹೋದವರಿಗೆಲ್ಲ ಚೆಕ್ ಎಲ್ಲ ಕೊಟ್ಟರು, ಬೇಕಾದಷ್ಟು ಒಂದು ಸವಲತ್ತೆಲ್ಲ ಕೊಟ್ಟಾರೆ. ನಮಗೆ ಏನೂ ಸರ್ಕಾರದಿಂದ ಯಾವುದೂ ಸಿಕ್ಕಿಲ್ಲ. ಗಂಜಿ ಕೇಂದ್ರಕ್ಕೆ ಹೋಗೋಕ್ಕೂ ಸಮೇತ ನಮಗೆ ದಾರಿ ಇರಲಿಲ್ಲ. ನಾವು ಹೋಗ್ಬೇಕಾದ್ರೆ ಬರೀ ಕಷ್ಟ ಇತ್ತು, 3-4 ದಿವಸ ರೋಡ್ ಬ್ಲಾಕ್ ಆಗಿತ್ತು. ಆನಂತರ ಮತ್ತು ನಾವು ನೆಂಟರ ಮನೆಗೆ ಹೋಗಿ, ಮಗಳ ಮನೆಗೆ ಹೋಗಿ ಅಲ್ಲಿದ್ದು ಮತ್ತೆ ಲಾಸ್ಟಿಗೆ ಬಂದಿದ್ದು, 1-2 ದಿವಸಕ್ಕೆ ಅಲ್ಲಿದ್ದು ಹೋಗಿ ಅಷ್ಟೋವರೆಗೂ ನಮ್ಮ ಮನೆಯಲ್ಲಿ ಕಷ್ಟದಲ್ಲೇ ವಾಸ ಮಾಡ್ಕೊಂಡಿದ್ದು. ಮನೆ ಇರೋದೇ ಗುಡ್ಡದ ಬದಿಯಲ್ಲಿ, ಮನೆ ಗುಡ್ಡ ಬಂದರೆ ಮನೆ ಹೋಗ್ತದೆ. ಆ ರೀತಿ ಇದ್ದಾಗ ನಾವು ಭಾರಿ ಕಷ್ಟದಲ್ಲಿದ್ದು, ಆದರೂ ಸರ್ಕಾರ ಯಾವುದೇ ಗಮನವೂ ಹರಿಸಿಲ್ಲ ಈ ಕಡೆ.